ಎಲ್ರಿಗೂ ನಮಸ್ಕಾರ. ರುಚಿ ಕೈ ರುಚಿಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ನಮ್ಮನ್ನು ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಮಲ್ಟಿಪರ್ಪಸ್ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೆಂತ್ಯ ಅರಶಿನದ ಪುಡಿ ಅಂತ. ಈಗ ಹೇಗಿದ್ರು ಮಾವಿನಕಾಯಿ ಸೀಸನ್ ಬರ್ತಾ ಇದೆ. ಇದನ್ನು ಮಾವಿನಕಾಯಿ ಉಪ್ಪಿನಕಾಯಿಗೆ, ಮಾವಿನಕಾಯಿ ಚಟ್ನಿಗೆ, ಮಾವಿನಕಾಯಿ ಚಿತ್ರಾನ್ನಕ್ಕೆ ಉಪಯೋಗಿಸ್ಕೋಬೋದು. ಹಾಗೆಯೇ ನಮ್ಮದೇ ಚಾನಲಲ್ಲಿ ಅಡೆ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಅಲ್ಲಿ ಕೂಡ ಇದನ್ನು ನಾನು ಉಪಯೋಗಿಸಿದ್ದೀನಿ. ಈಗ ಮೊದಲಿಗೆ ಅರಶಿನದ ಕೊಂಬನ್ನು ತಗೊಂಡು ಇದನ್ನು ಜಜ್ಕೊಳ್ಬೇಕು ಸಣ್ಣ ಸಣ್ಣ ಪೀಸಾಗಿ. ಇದು ಹಾಗೆ ಪುಡಿ ಮಾಡೋಕ್ಕೆ ಕಷ್ಟ ಆಗುತ್ತೆ ಮಿಕ್ಸಿ ಜಾರಲ್ಲಿ, ಹಾಗಾಗಿ ಇದನ್ನು ಸಣ್ಣ ಪೀಸಾಗಿ ಜಜ್ಕೋಬೇಕು. ನೋಡಿ, ಇಲ್ಲಿ ತೋರಿಸಿರೋ ರೀತಿ ಈ ಸೈಜ್ಗೆ ನೀವು ಇದನ್ನೆಲ್ಲ ಪೀಸ್ ಮಾಡಿಕೊಂಡ್ರೆ ಸಾಕು. ಈಗ ನಾನು 1 ಕಪ್ಪಷ್ಟು ಮೆಂತ್ಯ ತೊಗೊಂಡಿದ್ದೀನಿ, ಅರ್ಧ ಕಪ್ಪಷ್ಟು ಈ ಅರಶಿನದ ಕೊಂಬನ್ನು ಕುಟ್ಕೊಂಡಿರೋ ಅಂಥದ್ದು. ಈಗ ಇದೆರಡನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಇದು ಆಗ್ತಾ ಬಂದಾಗ ಅದರದ್ದು ಘಮ ಗೊತ್ತಾಗತ್ತೆ, ಹಾಗೆಯೇ ಕಲರ್ ಕೂಡ ಚೇಂಜ್ ಆಗುತ್ತೆ. ಆಗ ನೀವು ಇದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಮಿಕ್ಸಿ ಜಾರಲ್ಲಿ ನೈಸ್ ಪೌಡ್ರ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ನೀವು ಒಂದ್ಸಲ ಮಾಡಿಟ್ಕೊಂಡ್ಬಿಟ್ರೆ ಪುಡಿ 6 ತಿಂಗಳ ತನಕ ಸ್ಟೋರ್ ಮಾಡ್ಕೊಳ್ಬೋದು. ನೋಡಿ, ಈಗ ಆಗಿದೆ, ಇದು ಹುರಿದಿರೋದು. ಇದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈ ಪುಡಿನ ನೀವು ಫ್ರಿಡ್ಜಲ್ಲಾದರೂ ಸ್ಟೋರ್ ಮಾಡ್ಕೊಳ್ಬೋದು, ಇಲ್ಲ ಹಾಗೆ ಹೊರಗಡೆ ಬೇಕಾದರೂ ಇಟ್ಕೊಳ್ಬೋದು. ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಇಟ್ಕೊಂಡ್ಬಿಟ್ರೆ ಇದನ್ನು ಎಲ್ಲದಕ್ಕೂ ಉಪಯೋಗಿಸ್ಕೊಳ್ಬೋದು. ಹಾಗೆ ಇದನ್ನು ಜಾಸ್ತಿ ಹಾಕಕ್ಕೆ ಹೋಗಬಾರ್ದು, ಕಹಿ ಬಂದುಬಿಡುತ್ತೆ ಪದಾರ್ಥ. ಹಾಗಾಗಿ ಸ್ವಲ್ಪ ಕಮ್ಮಿ ಕ್ವಾಂಟಿಟಿ ಯೂಸ್ ಮಾಡ್ಕೊಳ್ಬೇಕು. ಈ ಚಿತ್ರಾನ್ನ ಅಂಥದಕ್ಕೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೇಕಾಗತ್ತೆ. ಉಪ್ಪಿನಕಾಯಿಗಾದರೆ ಪರವಾಗಿಲ್ಲ. ಪುಡಿನ ಮಾವಿನಕಾಯಿ ಬಿಸಿ ಉಪ್ಪಿನಕಾಯಿ ಮತ್ತು ಟೊಮೆಟೊ ಬಿಸಿ ಉಪ್ಪಿನಕಾಯಿ ಕೂಡ ಉಪಯೋಗಿಸ್ಕೊಳ್ಬೋದು. ಧನ್ಯವಾದಗಳು.